ನಿರಂತರವಾಗಿ ಮಣ್ಣು ಸಾಗಾಟ ನಡೆಸಿ ಎರ್ಮಾಳು ಬೀಚ್ ಬಲಬದಿಯ ರಸ್ತೆಯ ದುರಾವಸ್ಥೆಗೆ ಕಾರಣವಾಗಿ ಇದೀಗ ಎಡಬದಿಯ ರಸ್ತೆಗೂ ಲಗ್ಗೆಟ ಟಿಪ್ಪರ್ಗಳನ್ನು ತಡೆದ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಸಹಕಾರದೊಂದಿಗೆ ಟಿಪ್ಪರ್ಗಳನ್ನು ಮರಳಿ ಕಳುಹಿಸಿದ ಘಟನೆ ತೆಂಕ ಎರ್ಮಾಳು ಬೀಚ್ ರಸ್ತೆಯಲ್ಲಿ ನಡೆದಿದೆ। ಕೆಲವು ಸ್ಥಳೀಯ ಪ್ರಮುಖರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ವ್ಯಕ್ತಿಯೋರ್ವರು ತನ್ನ ರೆಸಾರ್ಟ್ ನಿರ್ಮಾಣಕ್ಕಾಗಿ ಜಾಗವನ್ನ ಎತ್ತರಗೊಳಿಸಲು ಸಾವಿರಾರು ಲೋಡ್ ಮಣ್ಣು ಸಾಗಿಸಲು ಮೀನುಗಾರಿಕಾ ರಸ್ತೆ ಉಪಯೋಗಿಸಿದರ ಪರಿಣಾಮ ರಸ್ತೆ ಜನರಿಗೆ ಉಪಯೋಗಿಸಲು ಅಸಾಧ್ಯವಾದಷ್ಟು ಕೆಟ್ಟು ಹೋಗಿದ್ರು। ಜನಪ್ರತಿನಿಧಿಗಳು ಮೌನವಾಗಿರುವುದು ಸಂಶಯಕ್ಕೆ ಎಡೆ ಮಾಡಿದೆ। ಇದೀಗ ಮತ್ತೊಂದು ಪಾರ್ಶ್ವದ ರಸ್ತೆಯಲ್ಲಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೆಸಾರ್ಟ್ ಒಂದಕ್ಕೆ ಮಣ್ಣು ಸಾಗಿಸಲು ಸಾಲುಗಟ್ಟಿ ಟಿಪ್ಪರ್ಗಳು ಬರುತ್ತಿರುವಂತೆ ಎಚ್ಚರಗೊಂಡ ಸ್ಥಳೀಯರು ಟಿಪ್ಪರ್ಗಳನ್ನು ತಡೆದು ಗ್ರಾಮ ಪಂಚಾಯತ್ಗೆ ಮಾಹಿತಿಯನ್ನು ನೀಡಿ ಅವರ ಸಮಕ್ಷಮದಲ್ಲಿ ಮಾತುಕತೆಯನ್ನು ನಡೆಸಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೆಸಾರ್ಟ್ಗೆ ಅದಮರ್ನಿಂದ ಮಣ್ಣು ಸಾಗಿಸಲು ಆ ಗ್ರಾಮದಲ್ಲಿ ಬೇಕಾದಷ್ಟು ರಸ್ತೆಗಳಿವೆ ಅದನ್ನು ಬಳಸಿಕೊಳ್ಳಿ ಎಂಬುದಾಗಿ ಮತ್ತೆ ಈ ರಸ್ತೆ ಉಪಯೋಗ ಮಾಡಿಕೊಳ್ಳದಂತೆ ಎಚ್ಚರಿಕೆಯನ್ನ ನೀಡಿ ಮರಳಿ ಕಳುಹಿಸಿದ್ದಾರೆ। ನಮ್ಮ ಸಂಕಪಿಷರ್ತ ರಸ್ತೆದ ಇಲ್ಲಿ ಕಾಂಟ್ಯಾಕ್ಟ್ ದಿಂಚಿ ಒಂಜಿ 10 ಮತ್ತೆ ಲೋಡ್ ವಾರಿದ ಮಣ್ಣು ಹೋಗೋಣ ಒಡೆಗೆ ಹೋಗಿ ನಿನ್ನ ಮಣ್ಣಿಗೆ ಏನಂದ ಅಗಲು ಪಡುಬಿದ್ರಿ ರೆಸಾರ್ಟ್ ಹೋಗಿ ಮಂಡಿ ಅವೇ ತುದೆ ಎಂಕಲು ಲಾರಿನ ಉಂಟಾದ ದಯಪಂಡನಂಡ ನೀರು ದುಮ್ಮಲಂಚಿನ ಮಣ್ಣು ಹೋದು ರಸ್ತೆ ಹಾಳಾತು ನನ ಕೂಡ ರಸ್ತೆ ಹಾಳಾಂದಂಡ ವರ ರಿಪೇರಿ ಮಲ್ಚಿನ ರಸ್ತೆ ಕೂಡ ಹಾಳಾಂದಂಡ ಐಕ ಕೂಡ ಅವ ರಿಪೇರಿ ಆರೆ ತೋ ವರ್ಷ ಹೋ ಅಂಚಿನ ಅಂಚಿ ನಮ್ಮ ಬಲ್ತಮರ್ ಗಿಲ್ಡ್ ಗಂಗಾಧರ ಸುವರ್ಣ ಇಲ್ಲಂಚಿ ಹೋಗಿನ ರಸ್ತೆ ಎಲ್ಲ ಅಂಚಿನ ಮಣ್ಣು ಹೋದು ಅವು ಪೂರ ಹಾಳಾತು ಅವು ಇದಮ್ ಟಲ ಒಂಜಿ ಎರಡು ಮೂರು ದಿವಸ ಒಂಚಿನ ರಿಪೇರಿ ಆವೊಂದಿಚ್ಚು ಐಕಸರಾದ ಎಂಕ್ಲು ಬೈದಿನ ಟಿಪ್ಪರ್ನ ಅಂಚಿನ ಪಿರಕಡ ಕೊಡ್ತ ಐದಾವರ ನನ್ನ ಮಿತ್ತಿಗೆ ಆಗಲು ಎಂಕಲು ಈ ರಸ್ತೆ ಬರ ಪೂಜಾ ಮಾಡಕ್ಕೆ ಅಂತೀರಿ ಅವು ಪಡುಬಿದ್ರಿ ಅಭಿವೃದ್ಧಿ ಕಾರ್ಯ ನಡಪು ನಡೆದವರು ಪಡುಬಿದ್ರಿ ರಸ್ತೆ ಅಂದ್ರೆ ಪಡುಬಿದ್ರಿ ಮುಖಾಂತರ ನೇಮ ರೋಡ್ ನಿಂತು ಎರ್ಮಾಳ್ಡ್ ಅಭಿವೃದ್ಧಿ ಕಾರ್ಯ ನಡಪು ಅಂದ್ರೆ ಎಂಕಲ್ನ ದಾಲ ಐಕ ಅಡೆತಡೆ ಇಜ್ಜಿದ್ ಮಾಡಿದ್ರೆ ಅಗಲೇ ಬಂತ ಐದಾವರ ಅಗಲು ಟಿಪ್ಪರ್ ತಗೊಂಡು ಪಿರ ಬರ್ತೀವಿ। ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ ಪ್ರವೀಣ್ ಸದಸ್ಯರಾದ ಅರುಣಕುಮಾರಿ ಜಯಶ್ರೀ ಪೂಜಾರಿ ಮೋಹನ್ ಗ್ರಾಮಸ್ಥರಾದ ದೋಗು ಶೆಟ್ಟಿ ಗುಣಕರ್ ಶೆಟ್ಟಿ ಅಂಕಿತ್ ಸಹಿತ ಹತ್ತಾರು ಮಂದಿ ಗ್ರಾಮಸ್ಥರು ಹಾಜರಿದ್ದರು।